ಮಾತು ಕೊಟ್ಟಂತೆ ನಾಲ್ಕು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದ ಕಾಂಗ್ರೆಸ್ ಸರ್ಕಾರ ಈಗ ಐದನೇ ಗಿಫ್ಟ್ ನೀಡಿದೆ. ಇಂದಿನಿಂದ ಯುವ ನಿಧಿ ನೋಂದಣಿಗೆ ಚಾಲನೆ ಕೊಟ್ಟಿದೆ. ಈ ಮೂಲಕ ಲೋಕಸಭೆ ಚುನಾವಣೆಗೆ ಯುವ ಅಸ್ತ್ರ ಪ್ರಯೋಗಿಸಿದೆ. ನನಗೆ ಸಿದ್ದರಾಮಯ್ಯ ನೀಡಿದ್ದು ಕನಸಿನ ಕರ್ನಾಟಕ ಕೊಟ್ಟ ಮಾತಿನಂತೆ ಇವತ್ತು ಚಾಲನೆಯನ್ನ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ತಂದೆ ತಾಯಿ ಹತ್ರ ದುಡ್ಡು ಕೇಳಕ್ ಆಗ್ತಾ ಇರಲಿಲ್ಲ. ಪದವೀಧರರು ಫುಲ್ ಖುಷ್, ಡಿಪ್ಲೊಮಾ ಪೂರೈಸಿದವರು ನಗು ಬೀರ್ತಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಯುವ ನಿಧಿ ಯೋಜನೆ ಮೂಲಕ ಐದನೇ ಗ್ಯಾರಂಟಿಯನ್ನು ಜಾರಿಗೊಳಿಸಿದೆ. ಯುವ ನಿಧಿ ನೋಂದಣಿ ಪ್ರಕ್ರಿಯೆಗೆ ಸಿಎಂ ಚಾಲನೆ. ಜನವರಿ 12 ಫಲಾನುಭವಿ ಖಾತೆಗೆ ಹಣ ಜಮೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಯೋಜನೆ ಬಳಿಕ ಯುವ ನಿಧಿ ಯೋಜನೆಗೂ ಚಾಲನೆ ಸಿಕ್ಕಿದೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಯುವ ನಿಧಿ ಯೋಜನೆ ನೋಂದಣಿಗೆ ಚಾಲನೆ ನೀಡಿದರು. ಯುವ ನಿಧಿ ಯುವಜನತೆಯ ಉಜ್ವಲ ಭವಿಷ್ಯಕ್ಕಾಗಿ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ನಡೆಯಿತು. ಯುವ ನಿಧಿಗೆ ಇಂದಿನಿಂದ ಚಾಲನೆ ಸಿಕ್ಕಿದ್ದು, ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಲಿದೆ. ಶಿವಮೊಗ್ಗದಲ್ಲಿ ಆ ಕಾರ್ಯಕ್ರಮ ನಡೆಯಲಿದೆ. ಸದ್ಯ ಯೋಜನೆಗೆ 250 ಕೋಟಿ ಬೇಕಾಗುತ್ತೆ. ಮುಂದಿನ ವರ್ಷದಿಂದ 1,250 ಕೋಟಿ ವೆಚ್ಚ ತಗುಲಲಿದೆ. ಯೋಜನೆಗೆ ಚಾಲನೆ ಕೊಟ್ಟ ಸಿಎಂ ನುಡಿದಂತೆ ನಡೆದಿದ್ದೀವಿ ಅಂದರು. ಕೊಟ್ಟ ಮಾತಿನಂತೆ ಇವತ್ತು ಚಾಲನೆಯನ್ನ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡೋಕ್ಕಾಗಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ನನಗೆ ಸಿದ್ದರಾಮಯ್ಯರಿಗೆ ಇದು ಕನಸಿನ ಕರ್ನಾಟಕ, ನಾವು ವಿದ್ಯಾರ್ಥಿಗಳಿದ್ದಾಗ ಇಂಥ ಭಾಗ್ಯಗಳು ಸಿಕ್ಕಿಲ್ಲ ಅಂತಂದ್ರು. ನನಗೆ ಸಿದ್ದರಾಮಯ್ಯನವರಿಗಿದು ಕನಸಿನ ಕರ್ನಾಟಕ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಜನರೇಷನ್ನು ಮತ್ತು ಸಿದ್ದರಾಮಯ್ಯನವ್ರ ಜನರೇಷನ್ನಲ್ಲಿ ಇಂಥ ಭಾಗ್ಯಗಳು, ಇಂಥ ಅವಕಾಶಗಳು ನಮಗೆ ಸಿಕ್ಕಿರಲಿಲ್ಲ. ಇನ್ನು ಯುವ ನಿಧಿ ಯೋಜನೆಗೆ ಬೆಂಗಳೂರು 1, ಕರ್ನಾಟಕ 1, ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಹಾಗಾದರೆ ಯುವ ನಿಧಿಗೆ ಬೇಕಾದ ಅರ್ಹತೆಗಳೇನು ಅಂತ ನೋಡೋದಾದರೆ, 2022-23 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿರಬೇಕು. ಈ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು 6 ಪೂರೈಸಿರಬೇಕು. ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಸೇರದೇ ಇರೋರು ಅರ್ಜಿ ಸಲ್ಲಿಸಬಹುದು. ಯಾವುದೇ ಉದ್ಯೋಗಕ್ಕೆ ಸೇರದೇ ಇರುವವರು ಅರ್ಹರಾಗ್ತಾರೆ. ಪದವಿ ಮತ್ತು ಡಿಪ್ಲೊಮೋ ತೇರ್ಗಡೆ ಆದವರಿಗೆ ಮಾತ್ರ ಅವಕಾಶ. ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ 3,000 ಆರ್ಥಿಕ ನೆರವು, ಡಿಪ್ಲೊಮೋ ಪೂರೈಸಿದವರಿಗೆ ಮಾಸಿಕ 1,500 ಆರ್ಥಿಕ ನೆರವು ಸಿಗಲಿದೆ. ಇನ್ನು ಯುವ ನಿಧಿ ಯೋಜನೆ ಜಾರಿಗೆ ಯುವ ಸಮೂಹ ಸಂತಸ ವ್ಯಕ್ತಪಡಿಸಿದೆ. ಸರ್ಕಾರ ಈ ರೀತಿ ಒಂದು ಪ್ರತಿ ತಿಂಗಳ ನೆರವನ್ನು ಕೊಡ್ತಾ ಇದೆಯಲ್ಲ, ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯಕ್ಕೆ, ಅವರ ಭವಿಷ್ಯಕ್ಕೆ ಒಂದು ಮಾರ್ಗ ಆಗಿರುತ್ತೆ. 1,000 ನಾವು ಟ್ಯೂಷನ್ಸ್ಗಾದರೂ ಹೋಗ್ಬೋದು, ಅದರಿಂದ ಕೋಚಿಂಗ್ಗಾದರೂ ತಗೋಬೋದು. ಸೊ ಅದಕ್ಕೋಸ್ಕರ ಸರ್ಕಾರಕ್ಕೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಸರ್ಕಾರ ಯುವ ನಿಧಿ ಯೋಜನೆ ಜಾರಿ ಮೂಲಕ ಯುವ ಮತಬುಟ್ಟಿಗೆ ಗಾಳ ಹಾಕಿದೆ. ಬ್ಯೂರೋ ರಿಪೋರ್ಟ್, TV9.